ಈ ದಿನ ನಾವು ಈ ಒಂದು ಮತ್ಕರಿಪುರದಲ್ಲಿ ಏನಕ್ಕೆ ಸೇರಿದ್ದೀವಿ ಅಂದರೆ ಇಲ್ಲಿ ನಾವು ಈ ಹಿಂದಿನಲ್ಲಿ ನಾವು ನಮ್ಮ ಮನೆ ಔಷಧಿಗಳನ್ನ ತಯಾರು ಮಾಡಿಕೊಂಡು ನಾವು ಬೆಳೆಗಳಿಗೆ ಏನಾದರೂ ಹುಳ ಅಥವಾ ಏನಾದರೂ ಕ್ರಿಮಿಕೀಟಗಳು ಏನನ್ನ ಬಂತಂದರೆ ಮನೆಯಲ್ಲಿ ಇದ್ದಂಥ ಮತ್ತು ನಮಗೆ ನೈಸರ್ಗಿಕವಾಗಿ ಸಂಪರ್ಮವಾಗಿ ಸಿಗುತ್ತಂಥ ಕೆಲವು ಪರಿಕರಗಳನ್ನ ತಗೊಂಡು ನಾವು ಅದನ್ನು ಒಂದು ಇಂತಿಷ್ಟು ಪ್ರಮಾಣದ ಅಂತೇಳಿ ನಾವು ಹಳೆ ಕಾಲದಲ್ಲಿ ಅದನ್ನು ಯೂಸ್ ಮಾಡ್ತಿದ್ವಿ. ಬೆಳ್ಳುಳ್ಳಿ ಶುಂಠಿ ಕಷಾಯನ ಅವರು ಇಂಟ್ರೊಡ್ಯೂಸ್ ಮಾಡಿದ್ರು. ಇದು ಏನಕ್ಕಪ್ಪ ಅಂದರೆ ಈ ಒಂದು ಕಾಯಕರ್ಕ ಹುಳ ಆಗಿರ್ಬೋದು ಅಥವಾ ಒಂದು ಕ್ರಿಮಿ ಆಗಿರ್ಬೋದು ಕೆಟ್ಟು ವಿಷ ಇರುವಂಥ ಕೀಟಗಳಾಗಿರ್ಬೋದು ಇವೆಲ್ಲ ಏನಪ್ಪ ಅಂದರೆ ನಮ್ಮ ಒಂದು ಬೆಳೆಗೆ ಏನು ಮಾಡ್ತವೆ ಒಂದು ಆ ಕಾಂಡಕ್ಕಾಗಿರ್ಬೋದು ಬೇರಿಗಾಗಿರ್ಬೋದು ಎಲೆಗಾಗಿರ್ಬೋದು ಅಥವಾ ಹೂವಾಗಿರ್ಬೋದು ಕಾಯಿಗಾಗಿರ್ಬೋದು ಅದಕ್ಕೆ ಏನು ಮಾಡೋದು ಹಾನಿ ಮಾಡೋದು. ಈ ಹಾನಿ ಮಾಡಿದ ಮೇಲೆ ಏನಾಯ್ತಂದ್ರೆ ಬೆಳೆ ಎಲ್ಲ ನಾವೇನು ಮಾಡ್ತೀವಿ ಕಷ್ಟಪಟ್ಟು ಬೆಳೆದಿರ್ತೀವಿ ಅದ ಬೆಳೆ ಎಲ್ಲ ಹಾಳಾಗೋಗ್ಬಿಡ್ತು. ಈಗ ಈ ಬೆಳ್ಳುಳ್ಳಿ ಶುಂಠಿ ಕಷಾಯ ಮಾಡಲಿಕ್ಕೆ ಒಂದು ನಾಲ್ಕರಿಂದ 5 ಲೀಟ್ರ್ ಇರಿಸೋಂಥ ಬಕೆಟ್ ಅಥವಾ ಟಬ್ ಆದರೂ ತಗೊಬೋದು. ನಂತರ 250 ಗ್ರಾಮು ಶುಂಠಿ ತಗೊಬೇಕು. ಅದಕ್ಕೆ ಒಂದು 1/4 ಟೀ ಲೋಟದಷ್ಟು ಸೀಮೆಣ್ಣೆ ಮಿಕ್ಸಿ ಆದಮೇಲೆ ಅದಕ್ಕೆ ಹಾಕಬೇಕು. ನಂತರ ಬೆಳ್ಳುಳ್ಳಿ 250 ಗ್ರಾಮ್ ತಗೊಬೇಕು. ಅದನ್ನು ಈ ರೀತಿ ಮಿಕ್ಸಿಯಲ್ಲಿ ರುಬ್ಬಬೇಕು. ನಂತರ ಹಸಿಮೆಣಸಿನಕಾಯಿ ಅದನ್ನು ಸಹ ಅಷ್ಟೇ 250 ಗ್ರಾಮ್ ತಗೊಂಡು ಅದನ್ನು ಮಿಕ್ಸಿಯಲ್ಲಿ ರುಬ್ಕೊಂಡು ಈ ರೀತಿ ಇಟ್ಕೊಬೇಕು. ಇವೆಲ್ಲ ಏನಪ್ಪ ಅಂದರೆ ರಾತ್ರಿನೇ ನಾವು ಬೆಳಗ್ಗೆ ತಯಾರು ಮಾಡ್ಕೊಬೇಕಂದ್ರೆ ರಾತ್ರಿನೇ ನಾವು ಏನು ಮಾಡಬೇಕು ಒಂದು 8-9 ಗಂಟೆಯಲ್ಲಿ ನಮ್ದೆಲ್ಲ ಊಟ ಎಲ್ಲ ಆಗಿರುತ್ತಲ್ಲ ಆರಾಮಾಗಿದ್ದಾಗ ಆವಾಗ ಮಿಕ್ಸಿಯಲ್ಲಿ ರುಬ್ಕೊಂಡು ಈ 3 ಐಟಮು ಬೇರೆ ಬೇರೆ ಸಪ್ರೇಟಲ್ಲಿ ಇಡಬೇಕು. ಅದಾದ ನಂತರ ಬೆಳ್ಳುಳ್ಳಿನ ಮಾತ್ರ ಇದು ಒಂದು 1/4 ಟೀ ಲೋಟದಷ್ಟು ಸೀಮೆಣ್ಣೆ ಅದರಲ್ಲಿ ಹಾಕಿ ಇಡಬೇಕು. ಈಗ ಮೊದಲಿಗೆ ನಾವು 1 ಲೀಟ್ರ್ ನೀರನ್ನು ಆ 4-5 ಲೀಟ್ರ್ ಟಬ್ ಇದೆಯಲ್ಲ ಅದಕ್ಕೆ ಹಾಕ್ಕೊಬೇಕು. ಅದು ಹಾಕಿದ್ಮೇಲೆ ನಂತರ ಬೆಳ್ಳುಳ್ಳಿ ಪೇಸ್ಟನ್ನು ಅದರಲ್ಲಿ ಸೇರಿಸಬೇಕು. ಅದಾದ ನಂತರ ಶುಂಠಿ ಸೇರಿಸಬೇಕು. ಅದಾದ ಹಸಿಮೆಣಸಿನಕಾಯಿ ಇದನ್ನು ಈ ರೀತಿ ಸೇರಿಸ್ಬಿಟ್ಟು ಕೋಲಲ್ಲಿ ಆಗಿರ್ಬೋದು ಅಥವಾ ಈ ರೀತಿ ಇದನ್ನು ಕಲಕಬೇಕು. ಈಗ ಮತ್ತೇನಪ್ಪ ಅಂದರೆ ಈ ಒಂದು ಟಬ್ಬಲ್ಲಿ ನಾವು ಏನು ರಾತ್ರಿ ಮಿಕ್ಸಿ ಮಾಡಿಕೊಂಡು ಹಾಕ್ಕೊಂಡಿರ್ತೀವಲ್ಲ ಅದನ್ನು ಬೆಳಗ್ಗೆ 250 ಗ್ರಾಮು ರಾತ್ರಿ ನಾವು ಬೆಳ್ಳುಳ್ಳಿನ ಮಿಕ್ಸಿ ಮಾಡಿಕೊಂಡು ಇದರೊಳಗೆ ಹಾಕಿದ್ವಿ. ಅದ್ರ ಜೊತೆಗೆ ಶುಂಠಿನೂ 250 ಗ್ರಾಮು ಮಿಕ್ಸಿ ಮಾಡಿ ಹಾಕಿದ್ವಿ. ಜೊತೆಗೆ ಹಸಿಮೆಣಸಿನಕಾಯಿನೂ ಮಿಕ್ಸಿ ಮಾಡಿ ಹಾಕಿದ್ವಿ ಇದ್ರ ಜೊತೆಗೆ. ಈ ಜೊತೆಗೆ ಹಾಕಿದಂಥ ನಾವು ಏನು ಮಾಡೋ ಕೋಲಲ್ಲಿ ಆಗಿರ್ಬೋದು ಅಥವಾ ಈ ರೀತಿ ಕಲಕಬೇಕಾಗುತ್ತೆ. ಈಗ ಎಲ್ಲ ನಾವು ಕಲಸಿದಾದಮೇಲೆ ಇದರಲ್ಲಿ ನಾವು ಸೋಸಿಬಿಟ್ಟು ಇದನ್ನು ಕಕ್ರಿ ಈಗ ನಾವೇನು ಇದು 1 ಲೀಟ್ರ್ ನೀರು ಹಾಕಿ ನಾವು 750 ಗ್ರಾಮ್ ಅಂದರೆ 3 ಟೀಸ ಹಸಿಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿನ ಒಟ್ಟು 750 ಗ್ರಾಮ್ ಆಗುತ್ತೆ ಮತ್ತು 1 ಲೀಟ್ರ್ ನೀರು ಇದನ್ನು ನಾವು ಇದರಲ್ಲಿ ಸೋಸಿದ್ವಿ. ಸೋಸಿದಾದಮೇಲೆ 1 ಲೀಟ್ರ್ಗೆ 10 ಲೀಟ್ರ್ ನೀರು ಹಾಕ್ಕೊಂಡು ನಾವು ಬೆಳೆದಂಥ ಬೆಳೆಗಳಿಗೆ ಏನು ಒಂದು ಕಾಯಿಕಾಯಿ ಹುಳ ಆಗಿರ್ಬೋದು ಮತ್ತು ಇನ್ನೊಂದು ವಿಷಕೀಟ ಏನು ನಮ್ಮ ಬೆಳೆಗಳಿಗೆ ಹಾನಿ ಮಾಡ್ತಿದ್ರೆ ಅವಕ್ಕೆ ನಾವು ಹೊಡಿಬೇಕು. ಶುಂಠಿ ಬೆಳ್ಳುಳ್ಳಿ ಕಷಾಯನ ಯಾವ್ಯಾವ ಥರದ ಬೆಳೆಗಳಿಗೆ ಉಪಯೋಗಿಸ್ಬೇಕು ಮತ್ತು ಯಾವ ಟೈಮಲ್ಲಿ ಇದನ್ನು ಉಪಯೋಗಿಸ್ಬೇಕು? ಮಾಲ ಅವರೇ, ಈ ಒಂದು ಬೆಳ್ಳುಳ್ಳಿ ಶುಂಠಿ ಕಷಾಯ ಇದೆಯಲ್ಲ ಇದನ್ನು ಶೇಂಗಾ ಈರುಳ್ಳಿ ತೊಗರಿ ಮತ್ತು ಮೆಕ್ಕೆಜೋಳ ಹತ್ತಿ ಮತ್ತು ತರಕಾರಿ ಬೆಳೆಗಳಿಗೆ ಎಲ್ಲದಕ್ಕೂ
ನಾವು ಅದು ಬೆಳೆ ಹಂತಕ್ಕೆ ಬಂದಾಗ ಹುಳ ಕಂಡಾಗ ಅವ ನಾವು 1:10 ಒಂದು 1 ಲೀಟರ್ ಬೆಳ್ಳುಳ್ಳಿ ಶುಂಠಿ ಕಷಾಯಕ್ಕೆ 10 ಲೀಟರ್ ನೀರು ಮಿಕ್ಸ್ ಮಾಡ್ಕೊಂಡು ಅದು ಬೆಳಗ್ಗೆ ಟೈಮ್ ಮಾಡಬೇಕು ಸರ್ ನೀವು ಬೆಳ್ಳುಳ್ಳಿ ಶುಂಠಿ ಕಷಾಯನ ಬೆಳಗ್ಗೆ ಟೈಮ್ ಬೆಳಗ್ಗೆ ಮತ್ತೆ ಸಾಯಂಕಾಲನೇ ಹೊಡಿಬೇಕಂದ್ರಲ್ಲ ಅದು ಯಾಕೆ ಬೆಳಗ್ಗೆನೇ ಸಾಯಂಕಾಲನೇ ಹೊಡಿಬೇಕು ನಾಗವೇಣಿಯವರೇ ಈ ಒಂದು ಬೆಳ್ಳುಳ್ಳಿ ಶುಂಠಿ ಕಷಾಯನ ಯಾಕೆ ಬೆಳಗ್ಗೆ ಮತ್ತು ಸಾಯಂಕಾಲ ಹೊಡಿಬೇಕಂದ್ರೆ ಮಟಮಟ ಮಧ್ಯಾಹ್ನ ಆ ಹುಳುಗಳು ಚಟುವಟಿಕೆಯನ್ನು ಆರಂಭಿಸಲ್ಲ ಏನಿದ್ರು ಸಾಯಂಕಾಲ ಮತ್ತು ಬೆಳಗ್ಗೆ ಮತ್ತು ಸಾಯಂಕಾಲ ಆರಂಭಿಸ್ತವಲ್ಲ ಆ ಟೈಮಲ್ಲಿ ನಾವು ಇದನ್ನು ನೋಡಿದ್ರೆ ನಮ್ಮ ಒಂದು ಬೆಳೆ ಹಾನಿ ಆಗೋದನ್ನು ನಾವು ತಡೆಗಟ್ಟಬಹುದು ಬೆಳ್ಳುಳ್ಳಿ ಶುಂಠಿ ಕಷಾಯನ ನಾವು ನಮ್ಮ ರೈತರೆಲ್ಲ ಮಾಡ್ಕಂತೀವಿ ಸರ್ ನಿಮ್ಮ ಗ್ರೀನ್ ಫೌಂಡೇಶನ್ ಸಂಸ್ಥೆ ಎಂಕೆಎಸ್ಪಿ ಎಲ್ಲ ಯೋಜನೆ ಎಲ್ಲರಿಗೂ ನಮಗೆ ತುಂಬ ಧನ್ಯವಾದಗಳು ಸರ್